ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಆ್ಯಂಡ್ ರೆಸಿಪೀಸ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹತ್ತಿ ಚಟ್ನಿ. ಹತ್ತಿ ಚಟ್ನಿನ ಯಾವ ಥರ ನಾನು ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದೇಹದಲ್ಲಿ ಎಷ್ಟೇ ಹೀಟ್ ಇದ್ದರೂ ಇದೊಂದು ಚಟ್ನಿನ ನಾವು ತಿಂದರೆ ಖಂಡಿತವಾಗ್ಲೂ ನಮ್ಮ ಫುಲ್ ಬಾಡಿನ ಇದು ತಂಪಾಗಿಸುತ್ತೆ. ಹೀಗೆ ಇದರ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಚಟ್ನಿ ಇದು. ಹಾಗೆ ಇದು ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾದರೆ ನಾವು ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಕೂಡ ಮಾಡಿ. ದಿನ ನಾನು ಮೊದಲಿಗೆ ಈ ಥರ ಎಲ್ಲನ ಕ್ಲೀನ್ ಮಾಡ್ತಾ ಇದ್ದೀನಿ. ನಾವು ಇದನ್ನು ಈ ಥರ ಜಜ್ ಬಿಟ್ಟು ಈ ಥರ ನೀರಿಗೆ ಹಾಕಿ ಇದನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಮತ್ತು ಇದರೊಳಗಡೆ ಹುಳ ಹಾಗೂ ಇರುವೆ ಎಲ್ಲ ಇರುತ್ತೆ, ಅದೆಲ್ಲ ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೋಬೇಕು. ಆ ಒಂದು ಪಾತ್ರೆಯಲ್ಲಿ ಇದನ್ನು ಹಾಕಿಬಿಟ್ಟು ಒಂದು ಫುಲ್ಲು ಗ್ಲಾಸ್ ನೀರು ಹಾಕಿ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೋಬೇಕಾದ್ರೇ ನಾವು ಸ್ವಲ್ಪ ಉಪ್ಪನ್ನು ಹಾಕೋಬೇಕಾಗುತ್ತೆ. ಅದು ನಾವು ಬೇಯಬೇಕಾದ್ರೆ ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. 5 ಕಾಯಿ ಮೆಣಸನ್ನು ನಾನು ಇಲ್ಲಿ ತಗೊಂಡಿದ್ದೀನಿ, ಅದು ಸ್ವಲ್ಪ ಖಾರ ಕಮ್ಮಿ ಇದೆ. ಸ್ವಲ್ಪ ಹುಣಸೆ ಹಾಗೂ 1 ಈರುಳ್ಳಿ, ಹಾಗೆ ಸ್ವಲ್ಪ ಕರಿಬೇವು, ಒಂದು 5 ಎಸಲಾಗುವಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಡೀ ಕಾಯಿತುರಿ. ಕಾಯಿತುರಿ ನಾವು ಎಷ್ಟು ಬೇಕಾದರೂ ತಗೋಬೋದು. ಕೆನೆ ನಾವು ಬೆಂದಂತಹ ಹತ್ತಿನ ಇದಕ್ಕೆ ಸೇರಿಸ್ಕೋಬೇಕು. ನಂತರ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಸಿಂಪಲ್ ಹಾಗೂ ಬೇಗ ಆಗುತ್ತೆ. ನಂತರ ಒಂದು ಕಡಾಯಲ್ಲಿ ಒಂದು ಸಾಸಿವೆ ಹಾಕಿ ನಾವು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಸಾಕು, ತುಂಬ ಟೇಸ್ಟಿ ಆ್ಯಂಡ್ ಎಮ್ಮಿ ಆಗಿರುತ್ತೆ. ಇಷ್ಟೇ, ಬೇಗ ಕ್ವಿಕ್ಕಾಗಿ ಆಗುತ್ತೆ, ತುಂಬಾ ಟೇಸ್ಟಿ ಆಗುತ್ತೆ. ಇವಾಗ ನಮ್ಮ ಹತ್ತಿ ಚಟ್ನಿ ರೆಡಿ ಆಯಿತು. ಹತ್ತಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ಥರ ಒಂದು ಚಟ್ನಿನ ನೀವು ಟ್ರೈ ಮಾಡಲೇಬೇಕು, ತುಂಬ ಟೇಸ್ಟಿ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.